ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಶುಭೋದಯ. ನಾವು ಈ ದಿನ 8ನೇ ತರಗತಿಯ ಪಠ್ಯಪೂರಕ ಅಧ್ಯಯನದಲ್ಲಿ ಒಂದನೇ ಒಂದು ಪಠ್ಯಪೂರಕ ಅಧ್ಯಯನವಾದಂತಹ ಕಟ್ಟುವೆವು ನಾವು ಎಂಬ ಒಂದು ಉತ್ತಮವಾದಂತಹ ಸಾಂಗತ್ಯ, ಉತ್ತಮವಾದಂತಹ ಒಂದು ಕಾವ್ಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಇದನ್ನ ಎಂ ಗೋಪಾಲಕೃಷ್ಣ ಅಡಿಗ ಅವರು ರಚನೆ ಮಾಡಿದ್ದಾರೆ. ಇದರ ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ಎಂ ಗೋಪಾಲಕೃಷ್ಣ ಅಡಿಗರ ಒಂದು ಜೀವನ ಚರಿತ್ರೆಯನ್ನ, ಅವರ ಒಂದು ಸಾಧನೆಗಳನ್ನ, ಅವರು ರಚಿಸಿರುವಂತಹ ಪ್ರಮುಖ ಕೃತಿಗಳನ್ನ ನಾವೆಲ್ಲ ತಿಳಿದುಕೊಂಡ್ರೆ, ಅದೇ ರೀತಿ ಕಟ್ಟುವೆವು ನಾವು ಎಂಬ ಪದ್ಯದ ಒಂದು ಪ್ರಮುಖ ಸಾರಾಂಶವನ್ನ ನಾವು ತಿಳಿತಾ ಹೋದ್ರಿ, ಪದ್ಯದ ಒಂದು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದವು. ವಿಶ್ಲೇಷಣೆಯನ್ನು ಸಹ ಒಂದು ಮೊದಲನೇ ಚರಣ ಮತ್ತು ಎರಡನೇ ಚರಣದಲ್ಲಿ ನೋಡಿದ್ರಿ. ನೋಡಿ, ಮೊದಲಿಗೆ ಒಂದು ಸ್ವಲ್ಪ ಪದ್ಯವನ್ನು ಓದ್ತಾನೆ ನೋಡಿ. ನಾವು ಇಂದಿನ ತರಗತಿಯಲ್ಲಿ ಏನೆಲ್ಲ ತಿಳಿದುಕೊಂಡಿದ್ರೆ ಅಂತ ನೋಡೋಣ. ನೋಡಿ, ಮೊದಲಿಗೆ ಪದ್ಯವನ್ನ ಓದ್ತಾನೆ. ಕಟ್ಟುವೆವು ನಾವು ಹೊಸ ನಾಡೊಂದನು, ರಸದ ಬೀಡೊಂದನು, ಹೊಸ ನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ, ಹರಿಯದಿ ಮಾಂತ್ರಿಕನ ಮಾಟ ಮುಸುಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ. ನೋಡಿ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನು. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ನಂತರ ನೋಡಿ, ನಮ್ಮೆದೆಯ ಕನಸುಗಳೇ ಕಾಮದೇನು, ಹಾದವೋ ಕರೆದವೋ ವಾಂಚಿತವನು, ಕರೆವ ಕೈಗೆ ಊದುದೋ ಕನಸುಗಳ ಹರಕೆ, ಗುರಿ ತಪ್ಪದೋ ಮುಖದ ಬಯಕೆಯ ಬಯಕೆ ಬೆಂಬಲಕ್ಕೆ. ವಿದ್ಯಾರ್ಥಿಗಳೇ, ಇಲ್ಲಿಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡಿದ್ದೆ, ನಾವು ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ಳುವ ಪ್ರಮುಖ ಅಂಶಗಳನ್ನು ನೋಡೋಣ. ಮೊದಲಿಗೆ ಪದ್ಯವನ್ನು ಓದ್ತೀನಿ ನೋಡಿ. ಜಾತಿ ಮತ ಭೇದಗಳ ಕಂದಕವು ಸುತ್ತಲು, ದುರ್ಭೇದ್ಯವೆನೆ ಕೋಟೆ ಕತ್ತಲುಗಳು, ರೂಢಿ ರಾಕ್ಷಸ ನರಸುಗೈಯುವನು, ತೊಳ್ತಟ್ಟಿ ತೊಡೆತಟ್ಟಿ ಕರೆಯುವನು ಸಂಗ್ರಾಮಕ್ಕೆ. ಮತ್ತೊಮ್ಮೆ ಓದ್ತೀನಿ ನೋಡಿ. ಜಾತಿ ಮತ ಭೇದಗಳ ಕಂದಕವು ಸುತ್ತಲು, ದುರ್ಭೇದ್ಯವೆನೆ ಕೋಟೆ ಕತ್ತಲುಗಳು, ರೂಢಿ ರಾಕ್ಷಸ ನರಸು ಗೈಯುವನು, ತೋಳ್ತಟ್ಟಿ ತೊಡೆತಟ್ಟಿ ಕರೆಯುವನು ಸಂಗ್ರಾಮಕ್ಕೆ. ತದನಂತರ ನೋಡಿ. ಕೋಟೆ ಗೋಡೆಗೆ ನಮ್ಮ ಹೆಣೆಗಳೇ ಮೆಟ್ಟಿಲು, ನಮ್ಮ ಸಾವೆ ನೋವೆ ಹೊಸ ನಾಡ ತೊಟ್ಟಿಲು, ಹಾದವೋ ಹಂಜುವುದೇ ನಮ್ಮದಲ್ಲ, ಸೋಲು ಬಗ್ಗೆ ವೀರನಿಗೆ ಸಲ್ಲ ಹೊಲ್ಲ. ಮತ್ತೊಮ್ಮೆ, ಕೋಟೆ ಗೋಡೆಗೆ ನಮ್ಮ ಹೆಣೆಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೆ, ನೋಡಿ ಸಾವೇ ನೋವೆ ಹೊಸ ನಾಡ ತೊಟ್ಟಿಲು, ಹಾದವು ಹಂಜುವುದೇ ನಮ್ಮದಲ್ಲ, ಸೋಲು ಬಗ್ಗೆ ವೀರನಿಗೆ ಸಲ್ಲ ಹೊಲ್ಲ. ನೋಡಿ, ಇವೆರಡು ಪ್ಯಾರಗಳ ಒಂದು ಅರ್ಥವನ್ನು ತೆರೆದುಕೊಂಡ್ಬರೋಣ ವಿದ್ಯಾರ್ಥಿಗಳೇ. ಗಮನಿಸಿ, ಒಂದು ಜಾತಿ ಮತ ಭೇದಗಳು ನೋಡಿ, ಜಾತಿ ಕುಲ ಮತ ಭೇದಗಳು ಏನು ನಮ್ಮಲ್ಲಿ ಏನು ಒಂದು ಸುತ್ತಲೂ ಆವರಿಸ್ಕೊಂಡ್ಬಿಟ್ಟಿದೆ. ಬೇರು ಒಂದು ಭೂಮಿಯ ಒಳಗೆ ಯಾವ ರೀತಿ ಬೇರು ಬಿಡುತ್ತೋ ಆ ರೀತಿಯಾಗಿ ನಮ್ಮ ಸುತ್ತಮುತ್ತಲೂ ಏನು ಒಂದು ಕಂದಕದ ರೀತಿಯಲ್ಲಿ, ಒಂದು ಅನಿಷ್ಟ ರೀತಿಯಲ್ಲಿ, ಕಂದಕ ಅಂದ್ರೆ ಒಂದು ಅನಿಷ್ಟದ ರೀತಿಯಲ್ಲಿ ಏನು ಜಾತಿ ಮತ ಕುಲ ಗೋತ್ರ ಎಂಬ ಒಂದು ಎಲ್ಲ ಅನಿಷ್ಟ ಪದ್ಧತಿಗಳು ನಮ್ಮ ಸುತ್ತಲೂ ಏನಾಗಿದೆ ಬೇರ್ಬಿಟ್ಟಿದೆ, ನಮ್ಮ ಸುತ್ತಲೂ ಏನಾಗಿದೆ ಆವರಿಸ್ಕೊಂಡ್ಬಿಟ್ಟಿದೆ. ಒಂದು ದುರ್ಭೇದ್ಯವೇನೆ ಕೋಟೆ ಕೊತ್ತಲುಗಳು, ಏನು ಈ ಕೋಟೆ ಕೊತ್ತಲುಗಳ ಹಾಗೆ ನಮ್ಮಲ್ಲಿರುವಂತಹ ಜಾತಿ ಮತ ಕುಲ ಭೇದಗಳು ಏನು ಕೋಟೆ ಕೊತ್ತಲುಗಳಾಗಿ ಒಂದು ರೂಪುಗೊಂಡ್ಬಿಟ್ಟಿದೆ, ಈ ರೀತಿಯಾಗಿ ನಿರ್ಮಾಣಗೊಂಡಿದೆ. ನೋಡಿ, ನಮ್ಮೆಲ್ಲ ಕಷ್ಟಗಳನ್ನ ರೂಢಿ ರಾಕ್ಷಸ ನರಸುಗೈಯುವನು, ತೊಳ್ತಟ್ಟಿ ತೊಡೆತಟ್ಟಿ ಕರೆಯುವನು ಸಂಗ್ರಾಮಕ್ಕೆ. ಏನು ಇದರ ಅರ್ಥ ಅಂದ್ರೆ, ಏನು ಇತರೆ ಭಾಷೆಗಳು, ಇತರೆ ಒಂದು ರಾಜ್ಯಗಳ, ಇತರೆ ಒಂದು ಭಾಷಾವಾರು ಪ್ರಾಂತ್ಯಗಳ ವಿರುದ್ಧ ಹೋರಾಟ ಮಾಡ್ತಾ ಇದೀವಲ್ವಾ. ನೋಡಿ, ಭಾಷಾವಾರು ಇತರೆ ರಾಜ್ಯಗಳ ವಿರುದ್ಧ, ಇತರೆ ರಾಜ್ಯಗಳನ್ನ, ಇತರೆ ಒಂದು ಪ್ರಮುಖ ಕನ್ನಡಿಗರನ್ನ ಒಗ್ಗೂಡಿಸುವಂತಹ ಒಂದು ಪ್ರಯತ್ನ ಅಲ್ವಾ ಇದು. ಈ ರೀತಿಯಾಗಿ ಇತರೆಯವರ ಇತರೆ ಭಾಷೆಗಳನ್ನ, ಇತರೆ ಭಾಷೆಗಳ ಒಂದು ಆಡಳಿತದಿಂದ ಒಳಪಟ್ಟದಿಂದ ನಾವು ಏನು ಇತರೆ ಜನಾಂಗದ ವಿರುದ್ಧ, ಇತರೆ ಒಂದು ಪ್ರಮುಖವಾದಂತಹ ಅಂಶಗಳ ವಿರುದ್ಧ ಏನು ತೊಡೆತಟ್ಟಿ ಕರೆಯುವನು ಸಂಗ್ರಾಮಕ್ಕೆ, ಒಂದು ಯುದ್ಧಕ್ಕೆ ಕರೆಯುವ ಒಂದು ಸಂದರ್ಭ ಏನು ಯುದ್ಧ ಒಂದು ಉತ್ತಮ ಹೋರಾಟ ಮಾಡ್ತಾ ಇದ್ದೇವೆ ನಾವು. ಏನು ಒಂದು ಭಾಷಾವಾರು ಪ್ರಾಂತ್ಯಗಳು ನೋಡಿ, ಭಾಷಾವಾರು ಪ್ರಾಂತ್ಯಗಳ ವಿರುದ್ಧ ಹೋರಾಟ ನಡೀತದೆ. ಆ ಹೋರಾಟದಲ್ಲಿ ನಮ್ಮ ಕನ್ನಡಿಗರು ಸಹ ಒಂದು ಯುದ್ಧದ ರೀತಿಯಲ್ಲಿ, ಯುದ್ಧಕ್ಕೆ ಸೈನಿಕರು ಯಾವ ರೀತಿ ಹೋರಾಡ್ತಾರೆ ಆ ರೀತಿ ಏನು ರೂಢಿ ರಾಕ್ಷಸರು ನೆರಸುವನಿಗೆ ತೋಳ್ತಟ್ಟಿ ಏನು ಒಂದು ನಮ್ಮ ದೇಶ, ನಮ್ಮ ಭಾಷೆಯನ್ನ ಉಳಿಸಿಕೊಳ್ಳುವ ಸಲುವಾಗಿ ಏನ್ ಮಾಡ್ತವೆ ಒಂದು ವೀರ ಹೋರಾಟಗಾರರಾಗಿ ಒಂದು ಸಂಗ್ರಾಮಕ್ಕೆ ಹೋಗ್ತಾ ಇದ್ದಾರೆ. ತದನಂತರ ನೋಡಿ, ಕೋಟೆ ಗೋಡೆಗೆ ನಮ್ಮ ಹೆಣೆಗಳೇ ಮೆಟ್ಟಿಲು, ನಮ್ಮ ಸಾವೇ ನೋವೆ ಹೊಸ ನಾಡ ತೊಟ್ಟಿಲು.
ಏನು ಈ ಒಂದು ಒಂದು ಹೋರಾಟದಲ್ಲಿ ಏನು ಭಾಷಾವಾರು ಪ್ರಾಂತ್ಯಗಳಿರ್ಬೋದು, ಏನು ಆ ಹೋರಾಟದಲ್ಲಿ ಅನೇಕ ಜನರು ತಮ್ಮ ಪ್ರಾಣಗಳನ್ನೇ ಕೊಡ್ತಾರೆ ನೋಡಿ. ಆಂಧ್ರದ ಪುಟ್ಟಿ ಶ್ರೀರಾಮರು ಕೇಳಿದಿರಾ, ಆಂಧ್ರದ ಎಂಬ ಆಂಧ್ರದ ಒಂದು ಒಂದು ಭಾಷಾವಾರು ಪ್ರಾಂತ್ಯಗಳ ವಿಂಗಡನೆಯಲ್ಲಿ ಮೊದಲಿಗೆ ಆಂಧ್ರ ಪ್ರದೇಶವಾಯಿತು. ಏನು ಅವರು ಅಮರನಾಥ ಉಪವಾಸವನ್ನ ಸತ್ಯಾಗ್ರಹವನ್ನು ಕೈಗೊಂಡು ತಮ್ಮ ಪ್ರಾಣವನ್ನೇ ಬಲಿಕೊಟ್ರು. ಯಾಕೆ? ಒಂದು ರಾಜ್ಯ, ಒಂದು ಭಾಷಾವಾರು ಪ್ರಾಂತ್ಯವನ್ನು ನಿರ್ಮಾಣ ಮಾಡೋದಕ್ಕೆ. ಅದೇ ರೀತಿ ನೋಡಿ, ನಮ್ಮ ಕನ್ನಡಿಗರು ಸಹ ಕೋಟೆ ಗೋಡೆಗೆ ನಮ್ಮ ಎಣೆಗಳೇ ಮೆಟ್ಟಿಲು. ಏನು ಆ ಎಣೆಗಳು ಒಂದು ಸಂಗ್ರಾಮದಲ್ಲಿ ಏನು ಸಾವನ್ನಪ್ಪಿದವರು ಏನು ಮೆಟ್ಟಿಲು ಒಂದು ಮುನ್ನುಗ್ಗುವುದಕ್ಕೆ. ನಮ್ಮ ಸಾವೆ ನೋವೇ ಹೊಸನಾಡ ತೊಟ್ಟಿಲು. ಏನು ನಮ್ಮ ಸಾವು ನೋವುಗಳು ಮುಂದಿನ ಜೀವನ, ಮುಂದೆ ನಮ್ಮ ಒಂದು ಕನ್ನಡಿಗರ ನಾಡಿನ ಒಂದು ತಟ್ಟಿಲು ಹತ್ತವೆ. ಅಂಜುವುದೇ ನಮ್ಮದಲ್ಲ ನೋಡಿ, ಈ ಒಂದು ಹೋರಾಟದಲ್ಲಿ ನಮಗೆ ಭಯ ಎಂಬುದಿಲ್ಲ, ನಾವು ಅಂಜುವುದಿಲ್ಲ. ಅಂಜು ಅಂದ್ರೆ ಭಯವಿಲ್ಲ, ಅಂಜುವುದೇ ನಮ್ಮದಲ್ಲ. ಅಂಜುವುದು ಭಯ ಎಂಬುದು ನಮ್ಮ ಒಂದು ಉಸಿರಿನಲ್ಲಿಲ್ಲ. ಸೋಲ ಬಗ್ಗೆ ವೀರನಿಗೆ ಸಲ್ಲವಲ್ಲ ನೋಡಿ, ಸೋಲ ಬಗ್ಗೆ, ಸೋಲು ಎಂಬುದು ಒಂದು ಸೈನಿಕನಲ್ಲಿ ಸೋಲು ಎಂಬ ಪದವೇ ಇಲ್ಲ, ಒಬ್ಬ ವೀರನಲ್ಲಿ ಸೋಲು ಎಂಬ ಪದವೇ ಇಲ್ಲ. ಅದೇ ರೀತಿ ಕನ್ನಡಿಗರಲ್ಲಿ ಉತ್ತಮವಾದಂತಹ ದೇಶ ಪ್ರೇಮ ಭಕ್ತಿ, ಅದೇ ರೀತಿ ಒಂದು ಉತ್ತಮವಾದಂತಹ ಅಭಿಮಾನ ಏನೋ ಕನ್ನಡಿಗರಲ್ಲಿದೆ. ಈ ರೀತಿಯಾಗಿ ನಾವು ಯಾವುದೇ ಒಂದು ಕೆಟ್ಟ ಸಂಪ್ರದಾಯಗಳಿದ್ರು ಸಹ ಕೆಟ್ಟ ಸಂಪ್ರದಾಯಗಳನ್ನ ಹೋಗಲಾಡಿಸಬೇಕು, ನಮ್ಮಲ್ಲಿರುವಂತಹ ಸಾಮಾಜಿಕ ತುಡುಕುಗಳನ್ನ ಹೋಗಲಾಡಿಸಬೇಕು, ಒಳ್ಳೆಯ ಒಂದು ಉತ್ತಮವಾದಂತಹ ಸಮಾಜ ಕಟ್ಟುವ ಒಂದು ಯುವ ಪೀಳಿಗೆ ನಾವಾಗಬೇಕು, ಒಂದು ಯುವ ಪೀಳಿಗೆಯನ್ನ ನಾವು ನಿರ್ಮಾಣ ಮಾಡಬೇಕು. ಇನ್ನು ಕನ್ನಡಿಗರನ್ನ ಒಗ್ಗೂಡಿಸಿ ಕನ್ನಡ ನಾಡನ್ನ ಕಟ್ಟುವುದೇ ನಮ್ಮ ಧ್ಯೇಯ, ನಮ್ಮ ಗುರಿ ಎಂಬ ಒಂದು ಉತ್ತಮ ಸಂಕಲ್ಪವನ್ನ ಯಾರು ಮಾಡಿರ್ತಾರೆ? ಎಂ ಗೋಪಾಲಕೃಷ್ಣ ಅಡಿಗರು ಮಾಡಿರ್ತಾರೆ ವಿದ್ಯಾರ್ಥಿಗಳ. ಈ ರೀತಿಯಾಗಿ ಒಂದು ಉತ್ತಮವಾದಂತಹ ಸುಸಂದರ್ಭಿತ ಅರ್ಥವನ್ನ ನಾವು ತಿಳಿದುಕೊಂಡ್ರೆ ಮುಂದಿನ ತರಗತಿಯಲ್ಲಿ ಉಳಿದ ಭಾಗವನ್ನ ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಧನ್ಯವಾದಗಳು.